ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ನವೀನ್. ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಬ್ಯಾಂಗಲ್ಸ್ನ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಅಂಥವ್ರು ಬೇಕಾದರೆ ಈ ರೀತಿ ಬ್ಯಾಂಗಲ್ಸ್ನ ಮಾಡಿಸ್ಕೋಬೋದು. ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಸೊ ಎಷ್ಟೆಷ್ಟು ಗ್ರಾಮ್ ಇದೆ ಅಂತಲೂ ಹೇಳ್ತೀನಿ. ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಏನಾದರೂ ಪ್ಲಾನಿಂಗ್ ಇತ್ತು ಅಂತ ಅಂದರೆ ಮಾಡಿಸ್ಕೋಬೇಕು ಅಂತ ನೀವು ಆರಾಮಾಗಿ ಈ ರೀತಿ ಮಾಡಿಸ್ಕೋಬೋದು. ಸೊ ನಿಮಗೆ ತೋರಿಸ್ತಾ ಇರುವಂಥ ಬ್ಯಾಂಗಲ್ಸ್ಗಳು ಬಂದುಬಿಟ್ಟು ಅರೌಂಡ್ 130 ಗ್ರಾಮಲ್ಲಿ ಇರುವಂಥದ್ದು ತೋರಿಸ್ತೀನಿ. ಅಬೌ 30 ಅಂದರೆ ಒಂದು 2-3 ಗ್ರಾಮ್ ಜಾಸ್ತಿ ಆಗ್ಬೋದು ಅಷ್ಟೆ. ಸೊ 30 ಗ್ರಾಮಲ್ಲಿ ಬ್ಯಾಂಗಲ್ಸ್ನ ಏನಾದ್ರು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಮಾಡಿಸ್ಕೋಬೋದು. ಸೊ ನಿಮ್ಗೆ ಏನಾದ್ರು 4 ಪೇರ್ ಬೇಕು ಅಂತ ಅಂದರೆ ಅದು ಅಬೌ 60 ಗ್ರಾಮೇ ಆಗುತ್ತೆ. ಸೊ ನಿಮಗೆ ಅರೌಂಡ್ 30-35 ಗ್ರಾಮ್ ಒಳಗಡೆ ಇರುವಂಥ ಬ್ಯಾಂಗಲ್ಸ್ನ ತೋರಿಸ್ತೀನಿ. ಸೊ ನಾನು ನೋಡಿದಂಥ ಬ್ಯಾಂಗಲ್ಸ್ ಇಷ್ಟು ಬ್ಯಾಂಗಲ್ಸಲ್ಲಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ನಾನು ನಿಮಗೆ ಅದರಲ್ಲಿ ಅಂದರೆ ಯಾವುದೇ ರೀತಿಯ ಇಷ್ಟ ಆಗಲ್ಲ ಅಂತ ಹೇಳೋಕ್ಕೆ ಮನಸ್ಸು ಬರೋದ, ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಬ್ಯಾಂಗಲ್ಸ್ಗಳು. ಸೊ ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಎಷ್ಟು ಚೆನ್ನಾಗಿರೋ ಬ್ಯಾಂಗಲ್ಸು. ನಾನು ಹೇಳ್ತಾ ಇರೋಷ್ಟು ಚೆನ್ನಾಗಿದೆಯಾ, ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಎಷ್ಟು ಗ್ರಾಮ್ ಇದೆ, 9160 ಇರುತ್ತೆ. ಎಷ್ಟು ಗ್ರಾಮ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಬೇಕು ಅಂದರೆ ಶಾಪ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ದು ಹಾಕಿರ್ತೀನಿ, ಅವ್ರ ಹತ್ರ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಬೇಕಾದರೆ ಮಾಡಿಸ್ಕೋಬೋದು. ಬನ್ನಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಬ್ಯಾಂಗಲ್ ನಾನು ನಿಮಗೆ ತೋರಿಸ್ತಾ ಇರೋದು, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ಈ ಬ್ಯಾಂಗಲ್ನ ನಿಮಗೆ 24 ಗ್ರಾಮಲ್ಲಿ ಮಾಡಿಕೊಡ್ತಾರೆ, ಅಂದರೆ 12-12 ಗ್ರಾಮಿಂದನೂ ಮಾಡಿಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಮಧ್ಯದಲ್ಲಿ ನಿಮಗೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಬ್ಯಾಂಗಲ್ಸ್ ಸುತ್ತ ಇದಾಕ್ಸಿದ್ದಾರೆ. ಏನಂತ ಅಂದರೆ ಒಳಗಡೆ ಪ್ಲಾಸ್ಟಿಕ್ ಬ್ಯಾಂಗಲ್ನ ಹಾಕ್ಸಿದ್ದಾರೆ. ಈ ರೀತಿ ಹಾಕ್ಸೋದ್ರಿಂದ ಬ್ಯಾಂಗಲ್ ತರ್ಚ್ಕೊಳ್ಳೋದಿಲ್ಲ, ಹಾಗಾಗಿ ಈ ರೀತಿ ಮಾಡಿಸಿದ್ದಾರೆ. ಸೊ ಇದನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ 20 ಗ್ರಾಮಲ್ಲಿ ಯಾರೆಲ್ಲ ಬ್ಯಾಂಗಲ್ಸ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವ್ರು ಈ ರೀತಿ ಮಾಡಿಸ್ಕೋಬೋದು. 10 ಗ್ರಾಮ್ಗೂ ಈ ರೀತಿ ಬ್ಯಾಂಗಲ್ಸ್ಗಳನ್ನ ಮಾಡಿ ಕೊಡ್ತಾರೆ. ಆ್ಯಕ್ಚುಲಿ ಇನ್ನೂ ಗಟ್ಟಿ ಬೇಕು ಅಂತ ಅಂದರೆ ನೀವು ಜಾಸ್ತಿ ತೂಕದಲ್ಲಿ ಮಾಡಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ ಡಿಸೈನ್. ಆ್ಯಕ್ಚುಲಿ ಒಂದೇ ಡಿಸೈನ್ ಥರ ಬಂದು ಮಧ್ಯದಲ್ಲಿ ಒಂದು ಅರಳನ್ನ ಕೊಟ್ಟಿದ್ದಾರೆ, ಅಂದರೆ ಮರೂನ್ ಕಲರ್ ಅರಳನ್ನ ಕೊಟ್ಟಿರೋದ್ರಿಂದ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ನಿಮಗೇನಾದರೂ ಪ್ಲಾನಿಂಗ್ ಇತ್ತು ಅಂತ ಅಂದರೆ ನೀವು ಬೇಕಾದರೆ ಈ ರೀತಿ ಮಾಡಿಸ್ಕೋಬೋದು. ಸೊ ಕಡಿಮೆ ಗ್ರಾಮಲ್ಲಿ ಈ ಬ್ಯಾಂಗಲ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಕಡಿಮೆ ಗ್ರಾಮಲ್ಲಿ ಬ್ಯಾಂಗಲ್ನ ತೋರಿಸಿ ಅಂತ ಹೇಳಿದ್ರಲ್ಲ, ಸೊ ಕೈಗೆ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಬ್ಯಾಂಗಲ್ ಇದೆ. ಸೊ ಅದು ಬಿಡಿ, ಅದು ಈ ರೀತಿ ಕಾಣಿಸುತ್ತೆ. ಸೊ ಜಾಸ್ತಿ ಬ್ಯಾಂಗಲ್ನ ಹಾಕ್ಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಯಾಂಗಲು. ಸೊ ಸಿಂಗಲ್ ಬ್ಯಾಂಗಲ್ ಕೂಡ ವೇರ್ ಮಾಡ್ಬೋದು. ಆಫೀಸ್ಗೆ ಏನಾದರೂ ನೀವು ಹೋಗ್ತಾ ಇದ್ರೆ ಸಿಂಗಲ್ ಬ್ಯಾಂಗಲ್ ವೇರ್ ಮಾಡ್ಬೋದು, ಅಂದರೆ ರೆಗ್ಯುಲರ್ ಯೂಸ್ ಕೂಡ ಮಾಡ್ಬೋದು, ಯಾವ ರೀತಿ ತೊಂದರೆ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಇದೊಂದು ಡಿಸೈನ್ಸು, ಹಾಗಾಗಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ 20 ಗ್ರಾಮಲ್ಲಿ ನಿಮಗೆ ಈ ರೀತಿ ಬ್ಯಾಂಗಲ್ಸ್ ಮಾಡಿಕೊಡ್ತಾರೆ. ಸೊ 22 ಇದು ಬಂದುಬಿಟ್ಟು 24 ಗ್ರಾಮಲ್ಲಿ ಇರುವಂಥದ್ದು. ಸೊ ನಿಮಗೆ ಈ ರೀತಿ ಬ್ಯಾಂಗಲ್ಸ್ ಇಷ್ಟ ಆಯಿತು ಅಂತ ಅಂದರೆ ನೀವು ಈ ರೀತಿ ಮಾಡಿಸ್ಕೋಬೋದು. ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು 3 ಡಿಸೈನ್ನ ಒಂದೇ ಸಲ ತೋರಿಸ್ತೀನಿ. ಸೊ ನೀವು ಇದನ್ನು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು, ಇದನ್ನು ಮಾಡಿಸ್ಕೊಳ್ಳೋಕ್ಕೂ ಕೂಡ ನಿಮಗೆ 24 ಗ್ರಾಮ್ ಅಂತೂ ಬೇಕೇ ಬೇಕು. ಸೊ ಇದು 21 ಬಳೆ ಅಂದರೆ ಅಷ್ಟು ಬೇಕೇ ಬೇಕು. ಇವು ಬಂದುಬಿಟ್ಟು ನಿಮಗೆ 30 ಗ್ರಾಮ್ ಇದೆ, 11 ಬಳೆ 15-15 ಗ್ರಾಮ್ ಇದೆ. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದೊಂದು ಬ್ಯಾಂಗಲ್ಲು ಒಂದೊಂದು ಡಿಸೈನ್ ಇದೆ. ಆ್ಯಕ್ಚುಲಿ 3 ಪೇರ್ ಇದೆ ಇದರಲ್ಲಿ, ಸೊ ಒಂದೇ ಪೇರ್ ಇಲ್ಲ. ಸೊ ತುಂಬ ಚೆನ್ನಾಗಿರುವಂತಹ ಒಂದು ಬ್ಯಾಂಗಲ್ ಡಿಸೈನ್ಸು. ಫಸ್ಟು ಬ್ಯಾಂಗಲ್ ಡಿಸೈನ್ನ ನೋಡ್ತಾ ಇರ್ಬೋದು, ಈ ಕಡೆ ಸೈಡಲ್ಲಿ ಕಾಣಿಸ್ತಾ ಇರುವಂಥದ್ದು 4 ಲೀವ್ಸ್ ಬಂದಿರುವಂಥದ್ದು. ಅದು ಬೇರೆ ಥರ ಲೀವ್ಸ್ ಬಂದಿದೆ, ಮಧ್ಯದಲ್ಲಿರೋದು ಬೇರೆ ಥರ ಲೀವ್ಸ್, ಲಾಸ್ಟಲ್ಲಿರೋದು ಲೀವ್ಸೇ ಬಂದಿದೆ, ಅದಾದಮೇಲೆ ಡಿಸೈನ್ಸ್ ಬಂದಿದೆ. ಮೂರಕ್ಕೂ ಮೆರೂನ್ ಕಲರ್ ಅರಳೆ ಕೊಟ್ಟಿದ್ದಾರೆ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಬ್ಯಾಂಗಲ್ಸ್ ಆಗಿದೆ. ಸೊ ಇದು ಮೂರೂ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಸೊ ಟೋಟಲ್ 4 ಫೇರ್ ತೋರಿಸ್ದಂಗಾಯಿತು ನಾನಿವಾಗ. ನಿಮಗೆ ಇನ್ನೂ ಒಂದು ನಾನು ತೋರಿಸ್ತೀನಿ, ಅದು ಬಂದುಬಿಟ್ಟು ಅರಳು ಇಲ್ದಲೇ ಇರುವಂಥದ್ದು ತೋರಿಸ್ತೀನಿ, ಸ್ವಲ್ಪ ಜಾಸ್ತಿ ತೂಕದ್ದು ತೋರಿಸ್ತೀನಿ. ಸೊ ಇದು 30 ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳ್ಳೋಕ್ಕೆ. ಅಂದರೆ ನಿಮಗೆ 10 ಗ್ರಾಮ್ಗೂ ಈ ರೀತಿ ಮಾಡಿಸ್ಕೊಡ್ತಾರೆ, ಬಟ್ ಗಟ್ಟಿ ಬರೋದಿಲ್ಲ ಅಂತ ಹೇಳಿಬಿಟ್ಟು 30 ಗ್ರಾಮ್ಗೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊತಾರೆ. ಸೊ ಇದು ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ವಾ. 2-4 ಇರೋರಿಗೆ ಸ್ವಲ್ಪ ವೆಯ್ಟ್ ಕಮ್ಮಿನೇ ಬೇಕಾಗುತ್ತೆ, 2-6 ಇರೋರಿಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಬೇಕಾಗುತ್ತೆ, ಅಂದರೆ ಫಿನಿಷಿಂಗ್ ಎಲ್ಲ ನೀಟಾಗಿ ಬರಬೇಕು ಅಂತ, ಆ ರೀತಿಯೂ ಡಿಪೆಂಡ್ ಆಗುತ್ತೆ. ಸೊ ಈ 3 ಬ್ಯಾಂಗಲಲ್ಲಿ ನಿಮಗೆ ಯಾವ ಬ್ಯಾಂಗಲ್ ಇಷ್ಟ ಆಯಿತು ಅಂತ ಅಂದರೆ ನೀವು ಬೇಕಾದರೆ ಅದನ್ನು ಮಾಡಿಸ್ಕೋಬೋದು. ಸೊ ನನಗೆ ಫಸ್ಟ್ ಒನ್ನು ನನಗೆಲ್ಲ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಲೀವ್ಸ್ ಬಂದಿದೆ, ಮಧ್ಯದಲ್ಲಿ ಬೇರೆ ಬೇರೆ ಥರ ಡಿಸೈನ್ ಕೂಡ ಬಂದಿದೆ.
ಸೊ ಹಾಗಾಗಿ ಅದು ಇಷ್ಟ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಹೀ ಬ್ಯಾಂಗಲು. ಸೊ ಇದನ್ನು ನೋಡ್ತಾ ಇರ್ಬೋದು ತುಂಬ ಜನಕ್ಕೆ ಹರಳಿದ್ರೆ ಇಷ್ಟ ಆಗೋದಿಲ್ಲ. ಸೊ ಇದರಲ್ಲಿ ಹರಳಿಲ್ಲ, ಇದು ಬಂದು ನಮ್ಮ ಅತ್ತೆಯವ್ರದ್ದು. ಸೊ ನೋಡ್ತಾ ಇರ್ಬೋದು ಇದು ನಮಗೆ 40 ಗ್ರಾಮ್ ಇದೆ, ಸೊ ಎಬೋವ್ 30 ಗ್ರಾಮ್ ಇದೆ. ಇದು 40 ಗ್ರಾಮಲ್ಲಿ ಮಾಡಿಸ್ಕೊಂಡಿರುವಂಥದ್ದು, ಫುಲ್ ಗೋಲ್ಡಲ್ಲೇ ಮಾಡಿಸಿರೋವಂಥದ್ದು, ಒಂದು ಹರಳು ಕೊಟ್ಟಿಲ್ಲ. ಈ ಡಿಸೈನ್ನ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ, ಸೊ ತುಂಬ ವರ್ಷ ಆಗಿದೆ ಮಾಡಿಸಿ. ಇದು ಬಾಳಿಕೆ ಬರುತ್ತೆ, ರೆಗ್ಯುಲರ್ ಯೂಸ್ ಮಾಡಿದ್ರೂ ಕೂಡ ಬಾಳಿಕೆ ಬರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ವೇರ್ ಮಾಡಿದ್ರೆ. ನೋಡ್ತಾ ಇರ್ಬೋದು ನೀವು ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಮಧ್ಯದಲ್ಲೆಲ್ಲ ಬೇರೆ ಥರ ಡಿಸೈನ್ ಇದೆ, ಫ್ಲವರ್ ಇದೆ. ಸೊ ಇದಕ್ಕೆ ನಾವು ಬ್ಯಾಂಗಲ್ಸ್ನ ಹಾಕ್ಸಿಲ್ಲ, ಯಾಕಂದರೆ ಇದು ತುದಿನ ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು ಅದು ಕೈಗೆ ತರ್ಚ್ಕೊಳ್ಳೋದಿಲ್ಲ, ಆ ರೀತಿ ಇದೆ. ಸೊ ಸ್ವಲ್ಪ ನೈಸಾಗಿ ಕೊಟ್ಟಿರೋದ್ರಿಂದ ಇದಕ್ಕೆ ಏನು ನಾವು ಒಳಗಡೆ ಪ್ಲಾಸ್ಟಿಕ್ ಬ್ಯಾಂಗಲ್ನ ಹಾಕ್ಸಿಲ್ಲ. ಸೊ ಇದೊಂದು ರೀತಿ ಬಳೆ. ಸೊ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೇನಾದರೂ ಫುಲ್ ಪ್ಲೈನ್ನ ಮಾಡಿಸ್ಕೋಬೇಕು, ಡಿಸೈನಲ್ಲಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಬ್ಯಾಂಗಲ್ಸ್ನ ನೀವು ಮಾಡಿಸ್ಕೋಬೋದು. ಸೊ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಕೈಗೆ ಸ್ವಲ್ಪ ದೊಡ್ಡದಾಗುತ್ತೆ, ಆದರೆ ನಾನು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು, ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಗಾಜಿನ ಬಳೆ ಜೊತೆಗೆ ಹಾಕ್ಕೊಂಡ್ರೆ, ಬ್ಯಾಂಗಲ್ ಜೊತೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿಂಗಲ್ ಕೂಡ ನೀವು ವೇರ್ ಮಾಡ್ಬೋದು. ಸೊ ಸಿಂಗಲ್ನ ವೇರ್ ಮಾಡೋರು ತುಂಬ ಜನ ಇರ್ತೀರ, ಅಂಥವ್ರು ಕೂಡ ವೇರ್ ಮಾಡ್ಬೋದು. ರೆಗ್ಯುಲರ್ ಯೂಸ್ ಮಾಡಿದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾನು ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಇವಾಗ. ಸೊ ನೋಡಿ ಅದು ನನ್ನ ಕೈಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ, ಬಟ್ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಗಲ್ ಕೂಡ ವೇರ್ ಮಾಡ್ಬೋದು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ. ಸೊ ಇಷ್ಟು ಡಿಸೈನ್ಸಲ್ಲಿ ನಿಮಗೆ ಯಾವ ಬ್ಯಾಂಗಲ್ಸ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ತುಂಬ ಜನ ವೀಲ್ಸ್ ಆಗ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಬ್ಯಾಂಗಲ್ಸಲ್ಲಿ ನಿಮಗೆ ಎಲ್ಲ ಬ್ಯಾಂಗಲ್ಸ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನಿಮ್ಮ ಫೇವ್ರೇಟ್ ಯಾವುದು ಅಂತ ನನಗೆ ತಿಳಿಸಿ. ಸೊ ನೋಡಿದ್ರಲ್ಲ, ನಾನು ನಿಮಗೆ ಹೇಳ್ದಾಗೆ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ಸ್ನ ತೋರಿಸಿದ್ದೀನಿ. ಸೊ ನಿಮಗೆ ಯಾವ ಬ್ಯಾಂಗಲ್ ಇಷ್ಟ ಆಯಿತು ಅಂದರೆ, ನಿಮ್ಗೆ ಏನಾದರೂ ಪ್ಲಾನಿಂಗಲ್ಲಿತ್ತು ಅಥವಾ ಕನ್ಫ್ಯೂಷನ್ ಆಗಿದ್ರೆ ಈ ರೀತಿ ಬೇಕು ಈ ರೀತಿ ಬೇಕು ಅಂತ, ಇವಾಗ ನೋಡಿದ್ರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಆರಾಮಾಗಿ ಮಾಡಿಸ್ಕೋಬೋದು. ಸೊ ತಡ ಮಾಡ್ದಿರಾ, ಯಾರೆಲ್ಲ ಪ್ಲಾನಿಂಗಲ್ಲಿ ಇದ್ದೀರಾ ಬಳೆನ ಮಾಡಿಸ್ಕೋಬೇಕು ಅಂತ, ಅಂಥವ್ರು ಬ್ಯಾಂಗಲ್ಸ್ನ ಮಾಡಿಸ್ಕೋಬಿಡಿ, ಆಗಲೇ ಮಾಡಿಸ್ಕೊಳ್ಳಿ. ಬೇಗ ಮಾಡಿಸ್ಕೊಳ್ಳೋ ಟೈಮ್ ನಿಮಗೂ ಬರಲಿ ಅಂತ ಹೇಳ್ತಾ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವ ಬ್ಯಾಂಗಲ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಗೊತ್ತಲ್ಲ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.